ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು, ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಒಂದು ಕುಗ್ರಾಮವಾದ ಮುಳ್ಳೂರಿನ ಪುಟ್ಟ ಶಾಲೆ. ಸುಮಾರು 500 ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ 1-5 ತರಗತಿಯವರೆಗೆ ಸುಮಾರು 30 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 2010 ಕೇವಲ 15 ದಾಖಲಾತಿ ಇದ್ದ ಶಾಲೆ ಇಂದು 40 ಆಸುಪಾಸಿಗೆ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣವಾದದ್ದು ಮುಖ್ಯ ಶಿಕ್ಷಕ ಸತೀಶ್ ರವರ ನಾಯಕತ್ವ ಗುಣ. 2010 ಶಿಕ್ಷಕ ಸತೀಶ್ ಈ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ. ಸರಿಯಾದ ಕಾಂಪೌಂಡ್ ಇಲ್ಲದೆ ದನಕರುಗಳು ಬಂದು ಶಾಲಾ ಆವರಣದಲ್ಲಿರುತ್ತಿದ್ದವು. ತಾವೇ ಸ್ವತಃ ಬೇಲಿ ನಿರ್ಮಿಸಿ ಶಾಲಾ ಮುಂಭಾಗದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳ ಆಕೃತಿಗಳನ್ನು ಅಲಂಕಾರಿಕವಾಗಿ ನಿರ್ಮಿಸಿ ಮಿನಿ ಮೃಗಾಲಯದಂತೆ ಮಾಡಿದರು. ಬೆಳಗ್ಗೆ 8 10 ಮತ್ತೆ ಸಂಜೆ 4-6 ಶಾಲಾ ಅವಧಿಯ ನಂತರವೂ ಕೆಲಸ ಮಾಡಿ ಶಾಲೆಯನ್ನು ಆಕರ್ಷಣೀಯವಾಗಿಸಿದರು. ಶಾಲಾ ಕೊಠಡಿಯ ಒಳಗೂ ಸಹ ವಿವಿಧ ಕಲಿಕೋಪಕರಣಗಳನ್ನು ತಯಾರಿಸಿ ಮಕ್ಕಳ ಗುಣಾತ್ಮಕ ಕಲಿಕೆಗೆ ಸಹಕಾರಿಯಾಗುವಂತೆ ಮಾಡಿದರು. ವಿವಿಧ ಪತ್ರಿಕೆಗಳಲ್ಲಿ, ರಾಜ್ಯ ಮಟ್ಟದ ದೃಶ್ಯ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಯಿತು. ತಮ್ಮ ಈ ನಿರಂತರ ಕೆಲಸದಿಂದಾಗಿ ಸಮುದಾಯ, ಗ್ರಾಮಸ್ಥರು, ಪೋಷಕರು, ಎಸ್ಡಿಎಂಸಿ ಹಾಗೂ ಸಹ ಶಿಕ್ಷಕರ ವಿಶ್ವಾಸ ಗಳಿಸಿಕೊಂಡರು. ನಾನು ಬಿಂದು ಸುರೇಶ್, ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾಗಿದ್ದೇನೆ. ನನ್ನ ಮಗಳು ಇಲ್ಲಿ 1 ಆರಂಭವಾಗಿ 5 ಓದುತ್ತಿದ್ದಾಳೆ. ಸತೀಶ್ ಶಿಕ್ಷಕರು ಈ ಶಾಲೆಗೆ ಬಂದ ನಂತರ ಇಡೀ ಶಾಲೆ ವಾತಾವರಣ ಬದಲಾಯಿತು. 15 ಇದ್ದ ಶಾಲಾ ಮಕ್ಕಳ ದಾಖಲಾತಿ ಇಂದು 40 ಆಸುಪಾಸಿಗೆ ಬಂದಿದೆ. ಕಾನ್ವೆಂಟಿಗೆ ಹೋಗುತ್ತಿದ್ದ ಮಕ್ಕಳ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಸೇರಲು ಪ್ರಾರಂಭಿಸಿದರು. ಹೆಚ್ಚೆಚ್ಚು ಮಕ್ಕಳು ದಾಖಲಾತಿ ಹೆಚ್ಚಾಯಿತು. ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿಸಿದರು. ಪ್ರತಿ ವರ್ಷ ಒಂದಲ್ಲ ಒಂದು ದಾನಿಗಳ ಸಂಪರ್ಕಿಸಿ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ಒದಗಿಸಿರುತ್ತಾರೆ. ರೋಟರಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಶೂ, ಆಮೇಲೆ ಸ್ವಚ್ಛತಾ ಕಿಟ್ಟುಗಳನ್ನು ಒದಗಿಸಿರುತ್ತಾರೆ. ಬೆಂಗಳೂರು ದಾನಿಯೊಬ್ಬರಿಂದ ಮಕ್ಕಳಿಗೆ ತಟ್ಟೆ, ಲೋಟ ಹಾಗೂ ಕಂಪ್ಯೂಟರ್ ಅನ್ನು ಒದಗಿಸಿರುತ್ತಾರೆ. ಇವರ ಪ್ರತಿ ತಿಂಗಳ ಸಂಬಳದಲ್ಲಿ 2-3 ರೂಗಳು ವಿದ್ಯಾರ್ಥಿಗಳಿಗೆ ಖರ್ಚು ಮಾಡಿ ವಿದ್ಯಾರ್ಥಿಗಳ ಸುಜಿತ ಪ್ರಯೋಗಾಲಯ ಹಾಗೂ ಪ್ರಾಣಿ ಪಕ್ಷಿಗಳ ಪ್ರತಿ ಕೃತಿ ನಿರ್ಮಿಸಿ ಮೃಗಾಲಯವನ್ನು ನಿರ್ಮಿಸಿರುತ್ತಾರೆ. ಸರ್ಕಾರದಿಂದ ಬರುತ್ತಿರುವ ಎಲ್ಲಾ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿರುತ್ತಾರೆ. ಇವರ ಕಾರ್ಯವೈಖರಿಯಿಂದಾಗಿ ಈ ಪುಟ್ಟ ಶಾಲೆಗೆ ಸುಮಾರು 28 ವೆಚ್ಚದ ವಿವೇಕ ಯೋಜನೆಯಡಿ 2 ದೊಡ್ಡ ಕೊಠಡಿಗಳು ನಿರ್ಮಾಣವಾಗಿದೆ. ಶನಿವಾರ ಸಂತೆ ರೋಟರಿಯಿಂದ 80,000 ವೆಚ್ಚದ ವೇದಿಕೆ ಹಾಗೂ ಇನರಲ್ ವೀಲ್ ಕ್ಲಬ್ ವತಿಯಿಂದ ಶಾಲೆಗೆ 30,000 ವೆಚ್ಚದಲ್ಲಿ OHP ಪ್ರಾಜೆಕ್ಟರ್ ಒದಗಿಸಿ ಸ್ಮಾರ್ಟ್ ಕ್ಲಾಸ್ ನಿರ್ಮಿಸಲಿದ್ದಾರೆ. ಸಮುದಾಯ, ಪೋಷಕರು, ಸಂಘ ಸಂಸ್ಥೆ, ಹಳೆ ವಿದ್ಯಾರ್ಥಿಗಳು ಎಸ್ಡಿಎಂಸಿ ಸಹಕಾರದಲ್ಲಿ ಶಾಲೆಯ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಮತ್ತೆ ಸತೀಶ್ ಸರ್ ಮಕ್ಕಳ ಪ್ರೀತಿಯಿಂದ ಓದು, ಆಟ, ಪಾಠಗಳಲ್ಲೆಲ್ಲ ತೊಡಗಿರುತ್ತಾರೆ. ಮಕ್ಕಳು ಪ್ರೀತಿಯಿಂದ ಶಾಲೆಗೆ ಬರಲು ತುಂಬಾ ಆಸಕ್ತಿ ವಹಿಸ್ತಾರೆ. ಮಕ್ಕಳಿಗೆ ಶಾಲೆ ಅಂದ್ರೆ ತುಂಬಾ ಇಷ್ಟ ಆಗೋ ರೀತಿ ನಡೆದುಕೊಳ್ಳುತ್ತಾರೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಭಾಗ್ಯಮ್ಮ ಅಂತ. ನಾನು BU ಆಗಿ ಸೋಮವಾರಪೇಟೆ ತಾಲೂಕು ಕೊಡಗು ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು, ಇಲ್ಲಿ ಶ್ರೀಯುತ ಸತೀಶ್ CS ಸಹ ಶಿಕ್ಷಕರು ಇವರು ಈ ಒಂದು ಶಾಲೆಯಲ್ಲಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದನ್ನ ನಾನು ಭೇಟಿ ನೀಡಿದಂತ ಒಂದು ಸಂದರ್ಭದಲ್ಲಿ ಗಮನಿಸಿದೆ. ಅವರು ಕೋವಿಡ್ ಸಮಯದಿಂದ ಈ ಶಾಲೆಗೆ ತನ್ನದೇ ಆದಂತಹ ಒಂದು ಶೈಕ್ಷಣಿಕ ಚಟುವಟಿಕೆಯಲ್ಲಿ ನಾವೀನ್ಯತ ಚಟುವಟಿಕೆಗಳನ್ನ ಆಧರಿಸಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾದಂತ ಒಂದು ಶಾಲಾ ವಾತಾವರಣವನ್ನ ನಿರ್ಮಿಸಿರುವಂತದ್ದನ್ನ ಗಮನಿಸಿದೆ ನಾನು. ಅದ್ರ ಜೊತೆಗೆ ಅವರು ಈಗಾಗ್ಲೇನೆ ಹಲವಾರು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಆ ಶಾಲೆಯ ಬಗ್ಗೆ ಮಾಹಿತಿಗಳನ್ನ ನಾನು ಗಮನಿಸಿದಾಗ ನಾನು ಕಂಡಂತದ್ದು, ಅವರು ವಿಶೇಷ ದಾಖಲಾತಿ ಆಂದೋಲನವನ್ನ ಮಾಡೋದ್ರ ಮೂಲಕ LPS ಆಗಿದ್ರಿಂದ 17 ವಿದ್ಯಾರ್ಥಿಗಳಿದ್ದಂತಹ ಒಂದು ಶಾಲೆಯಲ್ಲಿ
30 ವಿದ್ಯಾರ್ಥಿಗಳು ಕಲಿಯುವಂತ ಒಂದು ಮಟ್ಟಕ್ಕೆ ಅವರು ದಾಖಲಾತಿಯನ್ನು ಹೆಚ್ಚಳ ಮಾಡಿರುವಂತದ್ದು, ಮತ್ತೆ ಆ ಒಂದು ಶಾಲಾ ವಾತಾವರಣದಲ್ಲಿ ಉತ್ತಮವಾದಂತ ಒಂದು ಶಾಲೆಯ ಒಂದು TLM ಬಳಕೆಯನ್ನ ಮಾಡಿರುವಂತದ್ದು, ಅವುಗಳನ್ನ ಅವರು ಪ್ರದರ್ಶನ ಮಾಡಿರುವಂತದ್ದು, ಮಕ್ಕಳಿಗೆ ಬೇಕಾದಂತ ಒಂದು ವೈಜ್ಞಾನಿಕ ಚಟುವಟಿಕೆಗಳ ಮೂಲಕ ಅವರು ಮಕ್ಕಳಿಗೆ ಅರಿವು ಮೂಡಿಸಲಿಕ್ಕೆ ತನ್ನದೇ ಆದಂತ ಒಂದು ಕಾರ್ಯತತ್ಪರತೆಯನ್ನು ಮಾಡಿರುವಂತದ್ದು, ಜೊತೆಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಮಾಡಿರುವಂತದ್ದು, ಮಕ್ಕಳಿಗೆ ಚುನಾವಣೆ ಬಗ್ಗೆ ಅರಿವು ಮೂಡಿಸಲಿಕ್ಕೆ ELC ಕ್ಲಬ್ಗಳ ಮೂಲಕ ಮಕ್ಕಳಿಗೆ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋಂಥದ್ದು ಪ್ರಾತ್ಯಕ್ಷತೆಯನ್ನ ಮಾಡಿರುವಂತದ್ದು, ಮತ್ತೆ ಸೋಲಾರ್ ಸಿಸ್ಟಮ್ ಹೇಗೆ ಬಳಕೆಯನ್ನ ಮಾಡ್ಕೋಬಹುದು ಅನ್ನೋಂಥದ್ದನ್ನ ಮಾಡಿರುವಂತದ್ದು, ಇವುಗಳನ್ನು ಮೀರಿ ವಿದ್ಯಾರ್ಥಿಗಳು ಹಳ್ಳಿಯ ಒಂದು ವಾತಾವರಣದಲ್ಲಿರೋದ್ರಿಂದ ಗದ್ದೆಯನ್ನ ಹೇಗೆ ನಾಟಿ ಮಾಡಬೇಕು ಅನ್ನೋಂಥದ್ದನ್ನ ಪ್ರಾತ್ಯಕ್ಷಿತ ಮಾಡಿರುವಂತದ್ದು, ಮತ್ತೆ ಆ ಒಂದು ಶಾಲಾ ಆವರಣದಲ್ಲಿ ಒಂದು ಝೂ ಮಾದರಿಯಾಗಿ ಪ್ರಾಣಿಗಳ ಒಂದು ಮಾದರಿಗಳನ್ನ ಅಲ್ಲಿ ಇಟ್ಟು ಒಂದು ಮಿನಿ ಮೃಗಾಲಯದ ರೀತಿ ಏನು ಮಕ್ಕಳಿಗೆ ಒಂದು ಅರಿವನ್ನ ಮೂಡಿಸಿರುವಂತದ್ದು, ಈ ರೀತಿ ಪ್ರತಿಯೊಂದು ಚಟುವಟಿಕೆಯಲ್ಲಿ ತನ್ನನ್ನ ತಾನೇ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಅವರು ನಾವೀನ್ಯತವಾಗಿ ಒಂದು ಮಕ್ಕಳಿಗೆ ಕಲಿಕೆಗೆ ಪೂರಕವಾದಂತ ಒಂದು ಶಾಲಾ ವಾತಾವರಣವನ್ನ ನಿರ್ಮಿಸಿರುವಂತದ್ದು ಒಂದು ಉತ್ತಮವಾದಂತ ಒಂದು ಶಿಕ್ಷಕರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ನಮ್ಮ ತಾಲೂಕಿನ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗಾರ್ಮೆಂಟ್ ಹೋಗೋ ಮಕ್ಕಳನ್ನು ಇಲ್ಲಿಗೆ ಸೇರಿಸಿ ಅಷ್ಟು ನೀಟಾಗಿ ಪಾಠ ಆಗಲಿ, ಯಾವುದೇ ಡ್ಯಾನ್ಸ್ ಆಗಲಿ, ಇದೇ ಆಗಲಿ, ಸ್ಕೂಲ್ನು ಸಹ ಅದೇ ಥರ ಇಟ್ಟವ್ರೆ. ಮಿಸ್ಟರ್ ಸತೀಶ್ ಡನ್ ಎ ಲಾಟ್ ಆಫ್ ವರ್ಕ್ ಇನ್ ಈಸ್ ಪ್ರೊಫೆಷನ್. ಈಸ್ ಮಾಡೆಲ್ ಫಾರ್ ಅವರ್ ಟೀಚರ್ ಕಮ್ಯುನಿಟಿ ಫಾರ್ ಯೂಸಿಂಗ್ ಟೆಕ್ನಾಲಜಿ ಟು ಎಂಪವರ್ ದಿ ಲರ್ನಿಂಗ್ ಇನ್ ರೂರಲ್ ಏರಿಯಾ. ಇಸ್ ವೆರಿ ಕಮಿಟೆಡ್ ಅಂಡ್ ವೆರಿ ಪ್ಯಾಷನೇಟ್ ಟೀಚರ್. ಅ ಸ್ಮಾರ್ಟ್ ಟೀಚರ್ ವಿತ್ ಅ ಸ್ಮಾರ್ಟ್ ಫೋನ್, ಅ ಟ್ರೂ ಇನ್ಸ್ಪಿರೇಷನ್ to so many others.